ಒಂದು ದೊಡ್ಡ ಮಟ್ಟದ ಒಂದು ಇದು ಅಂತ ಅಂದ್ರೆ ಆ ಛಲ ನನಗೆ ಪ್ರತಿಯೊಂದು ಸಿನಿಮಾ ಜೊತೆ ಇರುತ್ತೆ ಇವಾಗ ಇನ್ನೊಂದು ಸಿನಿಮಾ ಮಾಡ್ತಾ ಇದೀನಿ ಆರ್ಕೆಸ್ಟ್ರಾ ಅಂತ ಅದು ಮೈಸೂರಿನ ಹುಡುಗರು ಸೇರ್ಕೊಂಡು ಮಾಡ್ತಾರ ಸುನಿಲ್ ಅಂತ ಸುನಿಲ್ ಮೈಸೂರು ಅನ್ನೋದು ಡೈರೆಕ್ಟರ್ ಅವರ ಜೊತೆ ಪೂರ್ಣಚಂದ್ರ ಅಂತ ಒಬ್ರು ಆಕ್ಟರು ಅಶ್ವಿನ್ ಅನ್ನೋರು ಇದಕ್ಕೆ ಪ್ರೊಡ್ಯೂಸರು ಎಲ್ಲರೂ ಕೆಲವು ಸತಿ ನಮಗೆ ಆ ಟೀಮ್ನಲ್ಲಿ ಹೆಂಗಿತ್ತು ಅಂದ್ರೆ ನಾವೆಲ್ಲರೂ ಸೇರ್ಕೊಂಡು ಊಟ ಮಾಡೋದಷ್ಟು ದುಡ್ಡಿರಲಿಲ್ಲ ಆ ಥರ ಟೀಮ್ ಅದು ಸಿನಿಮಾ ಸ್ಟೋರಿ ನನಗೆ ಕೇಳಿಸಿ ಅಂತ ಕೇಳಿದೆ ನಾನು ಸುನೀಲ್ ಆ್ಯಕ್ಚುಲಿ ನಾನು ಮೀಟ್ ಮಾಡಿದ್ದು ಬದ್ಮಾಶ್ ಆಡಿಯೋ ಫಂಕ್ಷನಲ್ಲಿ ಬದ್ಮಾಶ್ ಸಿನಿಮಾ ಅದು ಧನಂಜಯ ಅವ್ರ ಸಿನಿಮಾ ಸೊ ಹಾಗಾಗಿ ಧನಂಜಯ ಕೂಡ ನಮ್ಮ ತುಂಬ ಆತ್ಮೀಯ ಗೆಳೆಯ ಧನಂಜಯ ಅವರ ಸಿನಿಮಾ ನೋಡಿ ನಾವು ಅದು ಹಾಡನ್ನು ಲಾಂಚ್ ಮಾಡಿ ನಾವು ಆಚೆ ಬರ್ತಾರಾಗ ನಾನು ನಾನು ರೆಸ್ಟ್ ರೂಮ್ಗೆ ಹೋದೆ ರೆಸ್ಟ್ರೂಮ್ಗೆ ಹೋಗಿ ಮುಗಿಸಿ ಕೆಲಸ ಆಚೆ ಬರೋವಾಗ ಇಬ್ಬರು ಹುಡುಗರು ಇದ್ರು ನಾಗಭೂಷಣ ಆ್ಯಕ್ಟರ್ ನಾಗಭೂಷಣ ಗೊತ್ತು ಕಾಮಿಡಿಯನ್ ಆಮೇಲೆ ಸುನೀಲ್ ನಾಗ ಇದ್ದವರು ನಾಗ ನನಗೆ ಸಂಪರ್ಕದಲ್ಲಿದ್ದರು ಅವಾಗ ಅವರ ಒಂದು ಕಾಮಿಡಿ ಇದು ಶೋಗೆ ಏನೋ ಒಂದು ಸಣ್ಣ ಕೆಲಸ ಮಾಡಬೇಕಾಯಿತು ಹಾಗಾಗಿ ಸಂಪರ್ಕದಲ್ಲಿದ್ದರು ಸುನಿಲ್ ಸಿಕ್ಕಿದ್ರು ಸುನಿಲ್ನ ಇಂಟ್ರೊಡ್ಯೂಸ್ ಮಾಡಿಕೊಂಡು ನನ್ನ ಗೆಳೆಯ ಸುನೀಲ್ ಅಂತ ಅವರು ಫಿಲ್ಮ್ ಮಾಡ್ತಾ ಇದ್ದಾರೆ ಹಾಗೆ ಅಂತ ಸುಮ್ಮನೆ ಹಾಗೆ ಸುಮ್ಮನೆ ಇಂಟ್ರೊಡಕ್ಷನ್ ಅಷ್ಟೇ ಸುನಿಲ್ ನನ್ನನ್ನು ಮೀಟ್ ಮಾಡಬೇಕಾಗಿತ್ತು ಹಾಗಾಗಿ ನನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಏನು ಮಾಡ್ತಿದ್ದೀರಿ ಸುನಿಲ್ ನೀವು ಅಂತಂದ್ರೆ ನಿಮ್ದು ಏನಾರು ಮಾಡಿದ್ರೆ ಕೆಲಸ ಮೊದಲು ಅಂತ ಆ ಇತರ ಒಂದು ಬಾರಿಸು ಕನ್ನಡ ಡಿಮ್ ಡಿಮ ಅಂತ ಒಂದು ಮ್ಯೂಸಿಕ್ ವಿಡಿಯೋ ಮಾಡಿದ್ದೆ ಅದು ಸಿನಿಮಾ ಥಿಯೇಟರ್ ಎಲ್ಲ ತುಂಬಾ ಚೆನ್ನಾಗಿ ಪ್ರಸಾರ ಆಗ್ತಾ ಇತ್ತು ಓ ನೀವೇ ಮಾಡಿ ಪೂರ್ಣಚಂದ್ರ ಅವರು ತೇಜಸ್ವಿ ಮೈಸೂರು ಸರ್ಕಲ್ ನಿಂತ್ಕೊಂಡು ಎಲ್ಲಾ ಕಡೆ ಚೆನ್ನಾಗಿ ಮಾಡಿದ್ರು ಪೂರ್ಣಚಂದ್ರ ತೇಜಸ್ವಿ ಅವರು ಸೊ ಅವರ ಒಂದು ಸಂಗೀತ ನಿರ್ದೇಶನಲ್ಲಿ ಆಗಿದ ಸಂಗೀತಕ್ಕೆ ಇವರು ಮ್ಯೂಸಿಕ್ ವಿಡಿಯೋ ಸುನಿಲ್ ಮಾಡಿದ್ರು ಅಯ್ಯೋ ನಂಗೆ ತುಂಬಾ ಇಷ್ಟ ಆ ಹಾಡು ತುಂಬಾ ಇಷ್ಟ ವಿಡಿಯೋ ಕೂಡ ಅದರಲ್ಲೂ ಮೈಸೂರು ಕೆಆರ್ ಸರ್ಕಲ್ ಅನ್ನ ತೋರಿಸೋದು ನನಗೆ ಬಹಳ ಸಂತೋಷ ಆಗಿದೆ ವಿಡಿಯೋ ಅದು ಸೊ ಅಂತ ಕೇಳಿದಾಗ ಅದು ಇಮ್ಮಿಡಿಯೇಟ್ ಕನೆಕ್ಷನ್ ಆಗುತ್ತೆ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಆರ್ಕೆಸ್ಟ್ರಾ ಅಂತ ಮಾಡೋಣ ಅಂತ ಇದ್ದೀನಿ ಅಂತ ಕೇಳಿದಾಗ ಹೌದು ಮೈಸೂರಿನಲ್ಲಿ ಆರ್ಕೆಸ್ಟ್ರಾ ಕಲ್ಚರ್ ಇದೆಲ್ಲ ಅದನ್ನ ಆಧಾರ ಆಧಾರ ಇಟ್ಕೊಂಡು ನಾನು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಬನ್ನಿ ನನಗೆ ಸ್ಟೋರಿ ಹೇಳಿ ಸೊ ನಿಮಗೆ ಉತ್ಸಾಹ ಆಯ್ತದು ಅಂತಂದ್ರೆ ಆರ್ಕೆಸ್ಟ್ರಾ ಅಂದ ತಕ್ಷಣ ಅದು ನನ್ನ ಬಾಲ್ಯ ಬಾಲ್ಯ ಸಮಯಕ್ಕೆ ನನ್ನ ಕರ್ಕೊಂಡೋಗ್ತು ಮೈಸೂರಿನಲ್ಲಿ ನಾನು ಇದ್ದಿದ್ದು ಕೃಷ್ಣಮೂರ್ತಿಪುರಂ ಕಾರ್ನರ್ ಬಿಲ್ಡಿಂಗ್ ಇದು ಇದರಲ್ಲಿ ಕೆ ಜಿ ಕೊಪ್ಪಲ್ಗೆ ಒಂದು ಅಂಡರ್ ಬ್ರಿಡ್ಜ್ ಇದೆ ಅಂಡರ್ ಬ್ರಿಡ್ಜ್ ಈ ಕಡೆ ಕಾರ್ನರ್ ಮನೆ ನಮ್ದು ಕೆ ಜಿ ಕೊಪ್ಪಲ್ ಆ ಕಡೆಗೆ ಮಾರಮ್ಮನ್ ದೇವಸ್ಥಾನ ಪ್ರತಿ ಸತಿ ಏನಾರ ಹಬ್ಬ ಆದ್ರೂ ಅಲ್ಲಿ ಒಂದು ಆರ್ಕೆಸ್ಟ್ರಾಸ್ ಇಕ್ಬಾಲ್ ಆರ್ಕೆಸ್ಟ್ರಾ ಮೋಹನ್ ಮೆಲಡೀಸ್ ಇವರೆಲ್ಲದನ್ನು ಕೇಳ್ಕೊಂಡು ಬೆಳೆದವ್ರು ಆರ್ಕೆಸ್ಟ್ರಾ ಇದೆ ತಕ್ಷಣ ಮನೆ ಏನೇ ಹೋಮ್ ವರ್ಕ್ ಇರಲಿ ಟೆಸ್ಟ್ ಇರಲಿ ಎಕ್ಸಾಮ್ ಇರಲಿ ಅಲ್ಲಿ ಓಡೋಗಿ ನಿಂತ್ಕೊಂಡ್ಬಿಡ್ತಿದ್ದೆ ಫ್ರಂಟ್ ರೋಲ್ ಹೋಗಿ ನೋಡ್ಬೇಕು ಅಥವಾ ಸೈಡ್ ಅಲ್ಲಿ ಸ್ಟೇಜ್ ಸೈಡ್ ಅಲ್ಲಿ ಕೀಬೋರ್ಡ್ ಇಷ್ಟು ನೋಡಬೇಕು ಪರ್ಕ ಇಷ್ಟು ನೋಡ್ಬೇಕು ಅವಾಗಿನೂ ಸಂಗೀತದ ಒಲವು ಅದರದ್ದು ಏನೂ ಇಲ್ಲದೆ ಅಂದರೆ ನನಗೆ ಕಲಿಕೆ ಏನು ಇಲ್ ಇಲ್ಲದೇ ಇದ್ರೂ ಅದಕ್ಕೇನೋ ಒಂದು ಆಕರ್ಷಣೆ ಸ್ಟೇಜ್ ನೋಡಬೇಕು ಆರ್ಟಿಸ್ಟ್ಗಳು ನೋಡಬೇಕು ಪರ್ಫಾಮ್ ಮಾಡೋದು ನೋಡಬೇಕು ಅನ್ನೋದು ಸೊ ಇಮಿಡಿಯೇಟ್ಲಿ ನನ್ನ ಅಲ್ಲಿ ಕರ್ಕೊಂಡು ಹೋಯ್ತು ಅದೇ ಆಕರ್ಷಣೆ ಇಟ್ಕೊಂಡು ಒಬ್ಬ ಹುಡುಗ ನಾನು ಸ್ಟೇಜ್ ಮೇಲೆ ಹತ್ತಿ ಹಾಡಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿರೋ ಸ್ಟೋರಿ ಅದು ಭಾಳ ಕುತೂಹಲ ಯಾಕೆ ಬಂದು ರಘು ದೀಕ್ಷಿತ್ ನೀವೇ ಬೇಕು ಅಂತಾರೆ ಹೇಳ್ತಾರೋ ನೀವೇ ಬೇಕು ಅಂತ ಹೇಳಲಿಲ್ಲ ನೀವೇ ಬೇಕು ಅಂತ ನಾನೇ ಬೇಕು ಈ ಅಂತ ನಾನು ಹೇಳ್ಕೊಂಡು ನುಗ್ಗಿರೋ ಸಿನಿಮಾ ಇದು ಓ ವಾವ್ ಈಗ ಸಿನಿಮಾ ನನಗೆ ದಯವಿಟ್ಟು ಕೊಡಿ ಅಂತ ಕೇಳಿದೆ ಅವ್ರು ಆ್ಯಕ್ಚುಲಿ ಇನ್ನೊಬ್ಬರನ್ನ ಇಟ್ಕೊಂಡಿದ್ರು ಮನಸ್ಸಿನಲ್ಲಿ ಆಗಲೇ ಮ್ಯೂಸಿಕ್ ಡೈರೆಕ್ಟ್ರನ್ನ ಆಮೇಲೆ ನಾನು ಸುನಿಲ್ ಹೇಳಿದೆ ದಯವಿಟ್ಟು ಏನಾದರೂ ಮಾಡಿ ದಯವಿಟ್ಟು ನಂಗೆ ಈ ಸಿನಿಮಾ ಕೊಡಿ ಅಂತ ಸರ್ ನಾನು ನಿಮ್ಮನ್ನು ನಿಮ್ಮನ್ನು ಇಟ್ಕೊಳ್ಳೋಷ್ಟು ದುಡ್ಡೇ ಇಲ್ಲ ಸರ್ ಎಷ್ಟಿದೆ ಬಜೆಟ್ ಇಲ್ಲ ಸರ್ ದುಡ್ಡೇ ಇಲ್ಲ ಸರ್ ಆ್ಯಕ್ಚುಲಿ ಬಿಟ್ಟು ಮಾಡಿಕೊಡ್ತಾಯಿದ್ದಾರೆ ಅವರು ಕರಾಳ ರಾತ್ರಿ ಅವತ್ತು ನನಗೆ ಇಂಥ ಸಿನಿಮಾ ಮಾಡಲೇಬೇಕಲ್ಲ ಅಂತ ಯಾಕೆಂದರೆ ಸಿನಿಮಾ ಪೂರ್ತಿ ಸಂಗೀತಮಯ ಸಂಗೀತದ ಬಗ್ಗೆನೇ ಸಂಗೀತನ್ನೇ ಉಸಿರಾಡ್ತಿರೋ ಒಬ್ಬ ಹುಡುಗನ ಅವನ ಛಲನ ಅದ್ರ ಬಗ್ಗೆ ಅದು ನನ್ನ ಸ್ಟೋರಿ ಅನ್ನಿಸ್ತು ಅಲ್ಲಿ ಸೊ ನೆಕ್ಸ್ಟ್ ಫಿಲಮ್ ಆರ್ಕೆಸ್ಟ್ರಾ ರಘು ದೀಕ್ಷಿತ್ ಅವ್ರ ಮ್ಯೂಸಿಕ್ ಮಾಡ್ತಿರೋದು ನಾನೇ ಮಾಡಬೇಕು ಅಂತ ಕೇಳ್ಕೊಂಡು ನುಗ್ಗಿದ್ದಾರೆ ಹಾಗಾಗಿ ವಿ ಕೆನ್ ಎಕ್ಸ್ಪೆಕ್ಟ್ ಇನ್ನೊಂದು ವಂಡರ್ಫುಲ್ ಮ್ಯೂಸಿಕ್ ಆಲ್ಬಮು ಕನ್ನಡದಲ್ಲಿ ಅದ್ರ ಬಗ್ಗೆ ಅನುಮಾನನೇ ಇಲ್ಲ ಯುನೋ ವಾಟ್ ನಾನು ಲಾಸ್ಟ್ ಇಯರು ಇಡೀ ವರ್ಷ

ವಿಜುವಲ್ಸ್ ಅವ್ರು ಆಗಲೇ ಶೂಟ್ ಮಾಡಿದ್ರು ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ವಿಡಿಯೋ ಲೈಕ್ ದೇ ಹ್ಯಾಡ್ ಆಲ್ರೆಡಿ ಶಾರ್ಟ್ ದ ಫಿಲ್ಮ್ ನನಗೆ ಸ್ಟೋರಿ ಹೇಳೋದ್ರ ಬದಲು ಸಿನಿಮಾ ತೋರಿಸ್ಬಿಟ್ರು ಅವರು ಸೊ ಆ ಥರ ಇದ್ದಾಗ ಎಷ್ಟು ಬೇಕು ಆ ಮ್ಯೂಸಿಕ್ ಎಷ್ಟು ಲೋಡ್ ಬೇಕು ಎಲ್ಲ ಗೊತ್ತಾಗ್ಬಿಡುತ್ತೆ ಇಲ್ಲ ಅಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಕೆಲಸ ಬಹಳ ಕಷ್ಟ ಒಂದು ರೀತಿಯಲ್ಲಿ ಯಾಕಂದ್ರೆ ಎವ್ರಿಥಿಂಗ್ ಬೇಸ್ ಇಸ್ ಬೇಸ್ಡ್ ಆನ್ ಇಮ್ಯಾಜಿನೇಷನ್ ಹಿಂಗೆ ಶೂಟ್ ಮಾಡ್ಬೋದು ಹಂಗೆ ಶೂಟ್ ಮಾಡ್ಬೋದು ಅನ್ಕೊಂಡು ನಾವೇನೋ ಒಂದ್ ಮಾಡಿರ್ತೀವಿ ಇನ್ಫ್ಯಾಕ್ಟ್ ಅಸೆಂಬ್ಲಿ ಲೈನ್ ಅಂತ ಇರುತ್ತಲ್ಲ ಸಿನಿಮಾದಲ್ಲಿ ಕತೆಗಾರ ಆದ್ಮೇಲೆ ಫಸ್ಟ್ ಬರೋದೇ ಮ್ಯೂಸಿಕ್ ಡೈರೆಕ್ಟರ್ ಕರೆಕ್ಟು ಲಾಸ್ಟಲ್ಲಿ ಕ ಅಸೆಂಬ್ಲಿ ಲೈನಲ್ಲಿ ಕೂಡ ಸಂಗೀತಗಾರನೇ ಮ್ಯೂಸಿಕ್ ಡೈರೆಕ್ಟರೇ ಸೊ ಇಮ್ಯಾಜಿನ್ ಮಾಡ್ಕೊಂಡು ಮಾಡ್ಬೇಕು ನಾವು ಮೋಸ್ಟ್ ಆಫ್ ದ ಟೈಮ್ ಆ ಇಮ್ಯಾಜಿನೇಷನ್ ಇಲ್ಲದೇ ಇದ್ರೆ ಕಂಪೋಸರ್ಗೆ ಭಾಳ ಕಷ್ಟ ಅವರೊಂದು ಡೈರೆಕ್ಟರ್ ಒಂದು ವಿಷನ್ ತೋರಿಸಿದಾಗ ಆ ವಿಷನನ್ನು ನಾವು ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಂಡು ನಾವೊಂದು ವಿಷನ್ ನೋಡ್ಕೋತೀವಲ್ಲ ಅದು ಭಾಳ ಇಂಪಾರ್ಟೆಂಟ್ ಅದು ನನಗೆ ಪ್ರಾಯಶಃ ಒಂದು ಹತ್ತು ವರ್ಷ ನಾನು ಜಿಂಗಲ್ಸು ರೇಡಿಯೋ ಜಿಂಗಲ್ಸು ಅಡ್ವರ್ಟೈಸ್ಮೆಂಟ್ಸ್ ಮಾಡಿದಾಗ ಬ್ರೀಫ್ ಅಂತ ಕೊಡ್ತಾರೆ ಅದನ್ನ ಏನೋ ಇಟ್ಕೊಂಡು ನಾವು ಸಂಗೀತ ಮಾಡ್ಬೇಕು ಸೊ ಅದರಲ್ಲಿ ಕತ್ಲಲ್ಲಿ ಬಾಣ ಬಿಡೋ ವಿದ್ಯೆನ ನಾನು ಕಲ್ತ್ಕೊಂಡಿದ್ದು ಅಲ್ಲದೆ ಆ ಕಲೆನ್ ಕಲ್ತಿದ್ದೆ ಅಲ್ಲಿ ಸೊ ಇವತ್ತಿಗೆ ನಾನು ಇನ್ಫ್ಯಾಕ್ಟ್ ಐ ಡೋಂಟ್ ರಿಮೆಂಬರ್ ಕನ್ನಡದಲ್ಲಿ ಅಟ್ಲೀಸ್ಟು ಇನ್ನೊಂದು ಆಪ್ಷನ್ ಮಾಡಿ ಅನ್ನೋ ಒಂದು ಸಿಚುವೇಶನ್ ಬಂದಿಲ್ಲ ಇದುವರೆಗೆ ಅದು ಅದರಿಂದ ಒಂದು ರೂಮರ್ ಹತ್ಕೊಂಡಿದೆ ಅವರು ಆಪ್ಷನ್ಸ್ ಕೊಡೋದಿಲ್ಲ ಅವ್ರು ಕೊಟ್ಟಿದ್ದೇನೆ ನಾವು ಇಸ್ಕೋಬೇಕು ಅಂತೆಲ್ಲ ಹಚ್ಚಿದ್ದಾರೆ ಸುಮಾರು ಜನ ಅದು ಹಾಗಲ್ಲ ಅದು ಆಕ್ಚುಲಿ ಆಪ್ಷನ್ಸ್ ಕೊಡೋ ಸಂದರ್ಭನೇ ಬಂದಿಲ್ಲ ಸೊ ಅದು ಅಪ್ರೂವ್ ಅಪ್ರೂವ್ ಆಗಿದೆ ಎಷ್ಟೊಂದು ಕಡೆ ಕೆಲವುದೆಲ್ಲ ಫಾರ್ ಎಕ್ಸಾಂಪಲ್ ಸುದೀಪ್ ಸರ್ ಒಂದು ಬಹಳ ಸ್ವಾರಸ್ಯಕರವಾದ ಘಟನೆ ಇದೆ ಪ್ಲೀಸ್ ಮುಂಜಾನೆ ಮಂಜಲ್ಲಿ ಅದಕ್ಕಿಂತ ಮುಂಚೆ ಒಂದು ಟ್ಯೂನ್ ಮಾಡಿದ್ದೆ ಹಾಂ ಅದನ್ನು ಕೇಳಿಸಿ ಅವ್ರು ಅಪ್ರೂವ್ ಆಗೋಗಿತ್ತು ಲಿರಿಕ್ಸು ಬರ್ಸ್ಬಿಟ್ಟಿದ್ವಿ ನಾವು ಒಂದು ಸ್ವಲ್ಪ ದಿವಸ ಆದಮೇಲೆ ನಂಗೆ ಮುಂಜಾನೆ ಮುಂಜಾನೆ ಟ್ಯೂನ್ ಬಂತು ಓಕೆ ನಾನು ಅದನ್ನು ರೆಕಾರ್ಡ್ ಮಾಡಿ ಆಮೇಲೆ ಸುದೀಪ್ ಸರ್ಗೆ ಕಳಿಸ್ದೆ ಇನ್ನೊಂದು ಟ್ಯೂನ್ ಮಾಡಿದ್ದೀನಿ ಕೇಳಿ ಇದು ನನಗೆ ಬೆಟರ್ ಅನ್ನಿಸ್ತಾ ಇದೆ ಅಂತ ಒಂದು ವಾರ ಅವ್ರು ಡಿಸೈಡ್ ಮಾಡೋಕ್ಕೆ ಇದು ಬೇಕಾದ ಬೇಕಾ ಇದು ಬೇಕಾದ ಬೇಕಾ ಅಂತ ಕೊನೆಗೆ ಜೋಸ್ ಮುಂಜಾನೆ ಚೆನ್ನಾಗಿರುತ್ತಲ್ಲ ಎರಡು ಎರಡು ಕಾಂಪಿಟೇಷನ್ ಅಂದ್ರೆ ಸೊ ಆಪ್ಷನ್ ಕೊಡ್ಬೇಕು ಅಂತ ನಾನೇ ಕೊಡ್ತೀನಿ ಕೇಳಲೇಬೇಕಾಗಿಲ್ಲ ಬಟ್ ಆ ಟ್ಯೂನ್ಗೆ ಆ ಪರ್ಟಿಕ್ಯುಲರ್ ಸಿಚುವೇಷನ್ಗೆ ಒಂದು ಟ್ಯೂನ್ ಮಾಡಬೇಕು ಅನ್ನೋ ಒಂದು ಕ್ಷಮತೆ ಏನಿದೆ ಅದು ನನ್ನಲ್ಲಿ ತುಂಬ ಚೆನ್ನಾಗಿದೆ ಯಾವತ್ತೂ ನಾನು ಎದೆ ಬಡ್ಕೊಂಡು ಹೇಳ್ಕೊಂಡಿಲ್ಲ ನನ್ನ ಬಗ್ಗೆ ಟ್ಯಾಲೆಂಟ್ ಬಗ್ಗೆ ಇದು ಬರ್ತೆ ಅದು ಬರ್ತೆ ಅಂತ ಬಟ್ ದಿಸ್ ಒನ್ ನಾಲೆಡ್ಜ್ ದಿಸ್ ಒನ್ ಟ್ಯಾಲೆಂಟ್ ಐ ಡೆಫಿನೆಟ್ಲಿ ಹ್ಯಾವ್ ದಟ್ಸ್ ವೈ ಐ ಸಕ್ಸಸ್ಫುಲ್ ಒಂದು ನಂಗೆ ಭಾಳ ಲವ್ ಮಾಕ್ಟಲ್ ಸಿನಿಮಾ ರಿಲೀಸ್ ಆಯಿತು ರಿಲೀಸ್ ಆಗಿ ಮುಂದಕ್ಕೆ ಬರುತ್ತೆ ದೊಡ್ಡ ಮಟ್ಟದಲ್ಲಿ ಆಸೆ ಇಟ್ಕೊಂಡಿದೀರಿ ಎಲ್ಲರೂ ಕೂಡ ಸಿನಿಮಾ ಹಿಟ್ ಆಗಬೇಕು ಜನಕ್ಕೂ ಇಷ್ಟ ಆಗಬೇಕು ಅಂತ ನಿಮ್ಮ ಆಸೆ ಅಂತೂ ಇದ್ದೇ ಇದೆ ಇವಾಗ ಹಿಸ್ಟ್ರಿ ನಿಜ ಬಟ್ ಒಬ್ಬ ಗಟ್ಟಿ ಮನುಷ್ಯ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಅಂದರೆ ನಂಗೆ ನಿಜವಾಗೂ ಶಾಕ್ ಆಗೋದೆ ನಾನೇ ಒಂದು ಕ್ಷಣಕ್ಕೆ ವಾಟ್ ಮೇಕ್ಸ್ ಯು ಯಾಕೆ ಅಂದರೆ ಅಷ್ಟು ನಿಸಾಯಕರಾಗ್ಬಿಟ್ರೆ ಆ ಕ್ಷಣಕ್ಕೆ ಕ್ಷಣಕ್ಕೆರಗು ಅಂತ ಅಂದರೆ ಅದೊಂದೇ ಸಿನಿಮಾ ಅಲ್ಲ ಪ್ರತಿ ಸಿನಿಮಾನೂ ಸೋತಾಗ ತುಂಬ ನೋವಾಗುತ್ತೆ ಯಾಕೆಂದರೆ ಒಂದು ಹಂಡ್ರೆಡ್ ಪರ್ಸೆಂಟ್ ಡೆಡಿಕೇಶನ್ ಇಟ್ಟು ಸಿನ್ಸಿಯರಿ ಇಟ್ಕೊಂಡು ಕೆಲಸ ಮಾಡೋರು ಸೋತಾಗ ಬಹಳ ಬೇಜಾರಾಗುತ್ತೆ ನೀವು ತೋರಿಸಿರಲಿಲ್ಲ ಇಲ್ಲ ತೋರಿಸ್ಬಿಟ್ರಿ ತಾಳ್ಮೆ ಕಟ್ಟೆ ಅದೇ ಅದೇ ಐ ಆಗ ಹಾಗಾಗಿತ್ತು ಹತ್ತಿದೀನಿ ನನಗೆ ಕಣ್ಣಲ್ಲಿ ನೀರು ಹಾಕೊಳ್ಳೋದು ಅದು ಅದರಲ್ಲೂ ಅಪರಿಚಿತರ ಮುಂದೆ ಆಳೋದು ಅದ್ರ ಬಗ್ಗೆ ಏನೂ ನನಗೆ ಮುಜುಗರನೇ ಇಲ್ಲ ಸೋತಿದ್ರೆ ಸೋತಿದ್ದೀನಿ ತೊಪ್ಕೊತೀನಿ ತಪ್ಪು ಮಾಡಿದರೆ ತಪ್ಪು ಮಾಡಿದ್ದೀನಿ ತೊಪ್ಕೊತೀನಿ ಒಳ್ಳೆ ಕೆಲಸ ಮಾಡಿದ್ದಾಗ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಅನ್ಕೋತೀನಿ ಹೇಳ್ಕೊಳ್ಳೋದಿಲ್ಲ ನೋಡಿದ್ದೀನಿ ಬಟ್ ಆ ಸಿನಿಮಾನಲ್ಲಿ ಇದು ಗೆಲ್ಲೇಬೇಕು ಅಂತ ತುಂಬ ಅದೇನೋ ಒಂದು ಹುಚ್ಚಾಸೆ ಇತ್ತು ಎಲ್ಲರಲ್ಲೂ ಇತ್ತು ಡೈರೆಕ್ಟ್ರಲ್ಲೂ ಇತ್ತು ಆ್ಯಕ್ಟ್ರಲ್ಲೂ ಆ್ಯಕ್ಟ್ರಸ್ಸಲ್ಲೂ ಇತ್ತು ನನ್ನಲ್ಲೂ ಇತ್ತು ಸೊ ಒಂದು ಕಲೆಕ್ಟಿವ್ ಫ್ರಸ್ಟ್ರೇಷನ್ ವಾಸ್ ದ ಫೌಂಡೇಶನ್ ಆಫ್ ದಟ್ ಸಕ್ಸಸ್ ಅದಾದ್ಮೇಲೆ ಒಂದ್ ವಾರ ಸಿನಿಮಾ ಥಿಯೇಟ್ರಿಗೆ ಬಂದ್ಮೇಲೆ ಯಾವಾಗ ಥಿಯೇಟ್ರಿಂದ ತೆಗೆದ್ಬಿಟ್ರು ಒಂದೇ ಒಂದು ಥಿಯೇಟ್ರಲ್ಲಿ ಇತ್ತು ಹೌದು ಹೌದು ಬೆಳಗ್ಗೆ ಕೃಷ್ಣ ಅವರು ಫೋನ್ ಮಾಡಿ ನಂಗೆ ಈ ತರ ಎತ್ ಇವತ್ತು ಜನ ತುಂಬಲಿಲ್ಲ ಅಂದ್ರೆ ಮುಗೀತು ನಮ್ದು ಸ್ಟೋರಿ ಅಂದ್ರು ನೂರಕ್ಕೂ ಹೆಚ್ಚು ಸಿನಿಮಾ ಥಿಯೇಟರ್ ಒಂದು ವಾರದಲ್ಲಿ ಒಂದು ಒಂದು ಥಿಯೇಟರ್ ಅದು ಏನು ಮೂರೇ ಶೋ ಇದಂಡ್ ವಿನ್ ಸೊ ಐ ವೋಕಪ್ ಆ್ಯಂಡ್ ಕೃಷ್ಣ ಅವ್ರು ಹಿಂಗೆ ಹೇಳಿದ ತಕ್ಷಣ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಏಳುವರಲ್ಲಿ ಅವ್ರು ಫೋನ್ ಮಾಡಿದ್ದು ಮುಖನೂ ತೊಳೆದಿರಲಿಲ್ಲ ನಾನು ಫೋನ್ ತೊಗೊಂಡೆ ಮನ್ಸಿನಲ್ಲಿ ಏನಿತ್ತು ಅದನ್ನು ಹೇಳ್ಕೊಂಡೆ ಅದು ಒಂದು ವೀಡಿಯೋ ಮಾಡಿ ಐ ಜಿ ಟಿ ವಿನಲ್ಲಿ ಬಿಟ್ಟೆ ನಾನು ಇನ್ಸ್ಟಾಗ್ರಾಮಲ್ಲಿ ಅದನ್ನು ಜನ ಹಾಗೆ ಸಂಪ ಸ್ಪಂದಿಸ್ತಾರೆ ಅಂತ ನಾನು ಊಹೆನೂ ಮಾಡಿಕೊಟ್ಟಿರಲಿಲ್ಲ ಇಡೀ ಥಿಯೇಟರ್ ನಲ್ಲಿ ಮೂರು ಶೋಗಳು ಹೌಸ್ಫುಲ್ ಆಗೋಗುತ್ತೆ ಇನ್ನೊಂದು ಥಿಯೇಟರ್ ನನ್ನ ಫ್ಯಾನ್ಸ್ ಎಲ್ಲೆಲ್ಲಿಂದ ಬಂದ್ರ ನಿಜಾಗ್ಲೂ ನಾನು ಇವತ್ತು ನಿಮ್ಮ ಕಾರ್ಯಕ್ರಮದ ಮುಖಾಂತರ ಅಂದ್ರೆ ಅವತ್ತು ನನ್ನ ಐ ಡಿ ನಲ್ಲಿ ಕೂಡ ಥ್ಯಾಂಕ್ಸ್ ಹೇಳಿದ್ದೆ ಕೈ ಜೋಡ್ಸಿ ನಾನು ಪ್ರತಿಯೊಬ್ಬನು ಅವತ್ತು ಒಂದು ದಿವಸ ಬಂದ್ರಲ್ಲ ಥಿಯೇಟರ್ಗೆ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ದೊಡ್ಡಬಳ್ಳಾಪುರದಿಂದ ಬಂದ್ರು ಫ್ಯಾನ್ಸು ಕೆ ಇಂದ ಎಫ್ ಮಂಡ್ಯ ಮೈಸೂರು ಕೋಲಾರ ಮಂಡ್ಯ ಮೈಸೂರು ನಂಜನಗೂಡು ಚಾಮರಾಜ್ ಎಲ್ಲ ನನ್ನ ಫ್ಯಾನ್ಸು ಥಿಯೇಟರ್ ಪೂರ್ತಿ ನನ್ನ ಫ್ಯಾನ್ಸ್ ಅವತ್ತು ಸಡನ್ಲಿ ಆ ಸಿನಿಮಾ ಮುಗಿದ ತಕ್ಷಣ ಎವ್ರಿ ಒನ್ ಬಿಕೇಮ್ ಕೃಷ್ಣ ಆ್ಯಂಡ್ ಮಿಲನಾಸ್ ಫ್ಯಾನ್ಸ್ ಮಿಲನಾಸ್ ಫ್ಯಾನ್ಸ್ ಮೋರ್ ಮೋರ್ ದ್ಯಾನ್ ಕೃಷ್ಣಾಸ್ ಫ್ಯಾನ್ಸ್ ಸೊ ಫಾಮಿ ಅವತ್ತು ಕನ್ನಡಿಗರು ನನ್ನ ಇಷ್ಟಪಡೋ ಅಂಥ ಜನ ಬಂದು ನನ್ನ ಬೆನ್ನಿಂದ ನಿಂತ್ಕೊಂಡು ನೀನು ನಿಂತ್ಕೊಂಡು ನಾನು ನಿಲ್ಲಿಸ್ತೀನಿ ಅಂತ ನಿಂತ್ಕೊಂಡ್ರಲ್ಲ ಅದು ಐ ಡೋಂಟ್ ಥಿಂಕ್ ಇಟ್ ಹ್ಯಾಪನ್ಸ್ ಎವ್ರಿ ಡೇ ಅದಕ್ಕೆ ತುಂಬ ಪುಣ್ಯ ಮಾಡಿರಬೇಕು ತುಂಬ ಶ್ರಮಪಟ್ಟಿರಬೇಕು ತುಂಬಾ ಆಶೀರ್ವಾದ ಇರಬೇಕು ದೊಡ್ಡವರಿಂದ ಅದೆಲ್ಲವೂ ಕೂಡಿ ಅವತ್ತಿನ ದಿವಸ ಜನ ತುಂಬಿಕೊಂಡ್ರು ಅದರಿಂದ ಆ ಸಿನಿಮಾ ಗೆಲ್ತು ಅವತ್ತು ಆಮೇಲೆ ಅವತ್ತಿನ ಸಂಜೆ ಶೋ ಆಗ್ತಾ ಇರುವಾಗ ನಂಗೆ ಕೃಷ್ಣವರ್ ತಿರ್ಗೇಳರು ಇದು ರಾಕ್ ಲೈನ್ ಮಾಲ್ ಅವರು ಕೇಳಿದ್ದಾರೆ ಓಪನ್ ಮಾಡಿಕೊಡ್ತೀನಿ ಅಂತ ಸೊ ನೆಕ್ಸ್ಟ್ ಡೇ ಇನ್ನೊಂದು ಥಿಯೇಟ್ರ್ ಓಪ್ಕೊಂಡು ಆಯಿತು ಹಾಗೆ ಹಿಂಗೆ ಸ್ವಲ್ಪ ಸ್ವಲ್ಪ ಒಂದೊಂದು ವಾರ ಅಷ್ಟೇ ಒಂದೊಂದು ಐವತ್ತು ಥಿಯೇಟ್ರ್ ಒಪ್ಕೊಂಡು ಓಪನ್ ಆಯಿತು ವರ್ಡ್ ಆಫ್ ಮೌತ್ ಇಂದ ಆ ಸಿನಿಮಾ ಗೆಲ್ತು ಬಹುಶಃ ಲಾಕ್ಡೌನ್ ಆಗದೆ ಹೋಗಿದ್ದಿದ್ರೆ ಇನ್ಫ್ಯಾಕ್ಟ್ ತಮಾಷೆ ಅಂದರೆ ಇನ್ಯಾವುದೋ ಸಿನಿಮಾದ ಡೈರೆಕ್ಟರ್ ಕೂಡ ನಮ್ಮ ಕೃಷ್ಣ ಅವರು ಫೋನ್ ಮಾಡಿ ಆ ವಿಡಿಯೋ ನನಗೆ ಕೊಡ್ತೀರಾ ನಾನು ಅದೇ ಥರ ಒಂದು ವೀಡಿಯೋ ಮಾಡಬೇಕು ಅಂತ ಹೇಳಿ ವರ್ಲ್ಡ್ ವರ್ಲ್ಡ್ ಮಾಡಿ ಇನ್ನೊಂದು ವೀಡಿಯೋ ಮಾಡಿದ್ರು ಓಕೆ ಸೊ ಒಳ್ಳೆ ಕೆಲಸ ಇದ್ದಾಗ ಮಾತ್ರ ಗೆಲ್ಲುತ್ತೆ ಅನ್ನೋದು ಜನ ಮರಿಬಾರ್ದು ಆ ಸಿನಿಮಾನಲ್ಲಿ ಏನೋ ಒಂದು ಬ್ಯೂಟಿ ಇದೆ ಅದರಲ್ಲಿ ಒಂದು ಇನ್ನೋಸೆನ್ಸ್ ಇದೆ ಆ ಸಿನಿಮಲ್ಲಿ ಒಂದು ಎಲ್ಲರೂ ಆಸ್ಪೈರ್ ಅಂದರೆ ಒಂದು ಆಸೆ ಇಟ್ಕೊಂಡಿರೋಂಥ ಒಂದು ಗಂಡ ಹೆಂಡತಿಯ ಕತೆ ಅದು ಎಲ್ಲರೂ ನಾನು ಹಿಂಗಿರಬೇಕು ಅನ್ನೋ ಒಂದು ಆಸೆ ಎಷ್ಟೋ ಜನ ಗಂಡು ಗಂಡಂದರು ಬೈದಿದ್ದಾರೆ ಕೃಷ್ಣ ಅವ್ರಿಗೆ ನಿಮ್ಮಿಂದ ನಮ್ಮ ಮನೆಯಲ್ಲಿ ಗಲಾಟೆ ಶುರು ಆಗಿದೆ ಅಂತ ಎಷ್ಟೋ ಜನ ಹೆಂಡ್ತಿರು ನೋಡಿ ಅವನು ನೋಡಿ ಕಲ್ತ್ಕೊ ಆ ಥರ ಇರಬೇಕು ಗಂಡ ಆದರೆ ನೀನು ಹೆಂಡ್ತಿ ಹಂಗಿದ್ರೆ ನಾನು ಗಂಡ ಹಾಕ್ತೀನಿ ಅಂತ ಅದರಲ್ಲ ಆಗಿದೆ ಸೊ ದ್ಯಾಟ್ ಇನ್ನೋಸೆನ್ಸ್ ವಾಸ್ ದ ಒಂದು ಮುದ್ದಾದ ಜೋಡಿ ಅಷ್ಟೇ ಅಪ್ಯಾಯ ಮಾಡಿರುವಂತ ಸಂಗೀತ ಮತ್ತು ಬ್ಯಾಕ್ ಗ್ರೌಂಡ್ ಸ್ಕೋರ್ ಸುಮ್ಮನೆ ಒಂದ್ ಐಸ್ ಕ್ರೀಮ್ ತಿಂದಾಗ ಹಿಂಗ್ ಗಂಟಲ್ ಇಳ್ದೋಗ್ಬಿಡುತ್ತೋ ಹಂಗ ನೀಟ್ ಮನಸ್ಸೊಳಗ್ ಇಳ್ದೋಗಿ ಒಂದು ಚಾಪನ್ನ ಮೂಡಿಸಿದ್ರಿ ನಿಮ್ ಸೇಲ್ ಒತ್ತದ್ರಿ ಹೀಗೆ